ಎರಡನೇ ಸಭೆ ಇದು ಕೂಡ ಫೇಲುವರ್ ಆಗುತ್ತೆ ಅನ್ನುವಂತ ಒಂದಿಷ್ಟು ಟೀಕೆಗಳು ಅಪಸ್ವರಗಳು ಕೂಡ ಕೇಳಿದ್ರು. ನೋಡಿ, ಟೀಕೆ ಮಾಡೋರಿಗೆ ಉತ್ತರ ಇಲ್ಲ ನಮ್ಮ ಹತ್ರ. ಆಡಿಷನ್ ಟೀಕೆ ಮಾಡೋರು ಟೀಕೆ ಮಾಡ್ಕೊಂತಾರೆ, ಅದ್ರ ಕಡೆ ಗಮನ ಕೊಡೋದೇ ಜಾತ್ಯಾತೀತ. ಸೊ ಜಾತ್ಯಾತೀತ ಶಕ್ತಿಗಳೆಲ್ಲರೂ ಒಂದೇ ಬಂದು ಸಂವಿಧಾನವನ್ನ ಜನರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂತ ಎಲ್ಲ ಪಕ್ಷಗಳು ಒಂದಾಗಿ ನಮ್ಮ ದೇಶದ ಸಂವಿಧಾನ ಉಳಿಸ್ಲಿಕ್ಕೆ ಒಂದಾಗಿದ್ದಾರೆ, ಅದಕ್ಕಿನ್ನ ಸಂತೋಷ ಏನು? ಅವ್ರಿಗೂ ಗೊತ್ತಿದೆ ಸರ್ಕಾರ ಹೇಗೆ ನಡೆಯುತ್ತೆ, ಹೇಗೆ ನಡೆಸ್ತಾರೆ. ಸರ್ಕಾರ ಸ್ಥಾಪನೆಯಾಗಿ 50 ದಿನ ಆಗಿಲ್ಲ, ಏನು ಅಂಬೆಗಾಲ ಇರುತ್ತೆ. ಇಷ್ಟು ಬೇಗನೆ ಅಷ್ಟು ಭ್ರಷ್ಟಾಚಾರ ಆಗಿದೆ, ಇಷ್ಟು ಭ್ರಷ್ಟಾಚಾರ ಆಗಿದೆ. ಮುಂಚೆಯಿಂದನೂ ಸದನದಲ್ಲ ಒಳಗಡೆ ಆಗಿ, ಸದನದ ಹೊರಗಡೆ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇನ್ನೂ ಅನೇಕ ಮಂತ್ರಿಗಳು ಆ ರೀತಿ ಏನಾದರೂ ತಮ್ಮ ಹತ್ರ ಏನ್ ಹೇಳ್ತಾರೆ, ಸಾಕ್ಷಿ ಆಧಾರಗಳಿದ್ರೆ ಬಿಡುಗಡೆ ಮಾಡಿ ಅಂತ ಒಂದ್ ಸುಮ್ನೆ ಹೇಳ್ತಾರೆ. ಅದು ಬುಟ್ಟಿಯಲ್ಲಿ ಹಾವನ್ ಇಟ್ಕೊಂಡು ಇದೆ 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 ಅಂತ ಯಾಕೆ ಎಲ್ರು ಹೇಳ್ತಾ ಇದ್ರೆ? ಅವ್ರ ಅನುಭವಿಸ್ತಿದ್ದಾರೆ, ಹಿರಿಯರಿದ್ದಾರೆ, ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡ್ತೀನಿ. ಮತ್ತೊಂದು ವಿಚಾರ,